ಇದ್ದಾರೆ ದೇಶಕ್ಕೆ ಒಳ್ಳೆ ಉಪಕಾರ ಅಂದ್ರೆ ಬರಿ ಬರಿನ್ ಕೂಡ ಇಲ್ಲ ಒಂದು ಬಟ್ಟೆ ಶಾಲು ಒಂದು ಕಚ್ಚಾ ಗೋಶಿ ಎತ್ತುಕೊಂಡ ಮಹಾನುಭಾವರು ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟು ಇವತ್ತಿಂದ ನಮ್ಮ ಮೊದಲು ಏನು ರೂಪಾಯಿ ನಮಗೆ ಎಲ್ಲಿ ಸಿಗ್ತಾ ಇಲ್ಲ ಸರ್ಕಾರ ಹತ್ರ ಓದನ್ನು ಕೊಡಲ್ಲ ಅದು ಸರ್ಕಾರ ಸಹಕಾರ ಬ್ಯಾಂಕ್ಗಳು ಎಲ್ಲ ಮಧ್ಯವರ್ತಿಗಳ ಈ ಮರ್ಚೆಂಟ್ ಕ್ಲಾಸ್ ಬ್ಯಾಂಕ್ಗಳು ನಮಗೆ ಕೊಡೋದೇ ಇಲ್ಲ ಅಂತದೇ ಇವತ್ತು ಆ ಒಂದು ಮಹಾತ್ಮ ಗಾಂಧಿ ಮಾಡಿರೋ ಒಂದು ಗ್ರಾಮೀಣ ಇದಾಗಬೇಕು ನಗರ ಸಭೆಗಳಾಗಬೇಕು ಪಟ್ಟಣಗಳಾಗಬೇಕು ಅಂತ ಹೇಳಿ ಏನು ನೆನೆಸ್ಕೊಂಡ್ರೋ ಅದು ಮಹಾತ್ಮ ಗಾಂಧಿ ನಮ್ಮ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಿಂದ ಅದು ಕಾರ್ಯಗತ ನಡೀತಾ ಇದೆ ನಡೆದು ಇವಾಗ ದೊಡ್ಡ ದೊಡ್ಡ ವಿಲೇಜ್ಗಳೆಲ್ಲ ಇವಾಗ ಸಣ್ಣ ಸಣ್ಣ ಪಟ್ಟಣಗಳಿಗೆ ನಡೀತಾ ಇದೆ ಇವತ್ತೊಂದು ದಿನ ನಾವು ಜಾಗರೂಕತರಾಗಬೇಕು ನಾವು ಇವತ್ತು ಮುಂದಿನಲ್ಲಿ ಇದ್ದೀವಿ ನಾವು ಜಗತ್ತಿನಲ್ಲೇ ಇವತ್ತು ಅದೆಲ್ಲ ಕೂಡ ಮಹಾನುಭಾವರು ಸೇರಿರೋದು 75ನೇ ಪುಣ್ಯ ಜನ್ಮದಿನೋತ್ಸವ ನಾವು ಆಚರಿಸ್ತಾ ಇದ್ದೀವಿ ಯಾವಾಗಲೂ ಕೂಡ ಅದು ನಮ್ಮ ಹುಡುಗರೆಲ್ಲ ನಮ್ಮ ಸಹೋದರ ಸೇರಿ ನಮ್ಮ ಸುಭಾಷ್ ಗೌಡ ಮಹಾಪ ಜಗದೀಶ್ ಬ್ಲಾಕ್ ಅಧ್ಯಕ್ಷರು ಗುಂಡರಾಜು ವೇಣು ಇವರೆಲ್ಲ ಮಹಿಳಾ ಸಂಘದ ನಾಗರತ್ನಮ್ಮ ಎಲ್ಲರೂ ಸೇರಿ ನಿನ್ನೆ ಎಲ್ಲಿ ಬೇಡ ಆ ಇಬ್ಬರು ಕನಸೇನು ಬಡವರು ಬಡಬಗ್ಗರು ದೀನ ದಲಿತರು ಅಂಗವಿಕಲರು ಎಲ್ಲರೂ ಸಮಾನವಾಗಿ ತಿಂದು ಬಾಳಬೇಕು ಅಂತೇಳಿ ಆಯಪ್ಪನ ಕನಸು ಅದೇ ರೀತಿಯಾಗಿ ಇಲ್ಲಿ ಮಾಡೋಣ ಮಹಾತ್ಮ ಗಾಂಧಿ ಜಯಂತಿ ಆಯಪ್ಪನ ಆತ್ಮಕ್ಕೆ ಶಾಂತಿ ತರಲಿ ಅಂತೇಳಿ ನಾವು ಇಲ್ಲಿ ಇಟ್ಕೊಂಡು ಇವತ್ತು ಅವ್ರಿಗೋಸ್ಕರ ಬಟ್ಟೆಯನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೋಸ್ಕರ ಇಲ್ಲಿ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ವಿಚಾರ ಹೇಳ್ತೀನಿ ಸಣ್ಣದಾಗಿ ತಿಳ್ಕೊಳ್ಳಿ ಮಹಾನುಭಾವನು ಇಂದಿರಾ ಗಾಂಧಿ ತಿರೋದ್ಲು ನೆಹರು ತಿರೋದ್ರು ಆವಾಗ ತಾತ್ಕಾಲಿಕವಾಗಿ ಐಪಡೆ ಇದ್ದಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ಪ್ರಧಾನಮಂತ್ರಿಗಳು ಚೈನಾ ಅವರು ಯುದ್ಧ ಮಾಡಿದ್ರು ಏನಪ್ಪ ಮಾಡೋದು ಚೈನಾ ಅವರು ಯುದ್ಧ ಮಾಡ್ತಾ ಇದ್ದಾರಲ್ಲ ಅಂತೇಳಿ ನಮ್ಮ ರಷ್ಯಾ ಅವ್ರು ಕರೆದು ತಾಕಂಟ್ನಲ್ಲಿ ಅಲ್ಲಿ ಕಾಂಪ್ರಮೈಸ್ ಮಾಡೋದಕ್ಕೆ ರಷ್ಯಾ ಅವ್ರನ್ನು ಚೈನಾ ಅವ್ರನ್ನು ಅವ್ರನ್ನು ಕರೆಸಿದಾಗ ದಿವಂಗತ ಮಹಾನುಭಾವನ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಗಿ ತೀರೋದು ಕಾಲು ಗಂಟೆಯಿಂದ ಬರೀ ಡೆಡ್ ಬಾಡಿ ಆಯ್ತಿದ್ದು ಹಾಲಾದಮೇಲೆ ಬ್ಯಾಂಕ್ನವರು ಬಂದಿರುತ್ತೆ ಬುಕ್ಕತ್ಕೊಂಡು ಅವ್ರ ಮನೆಯಲ್ಲಿ ಏನಿತ್ತಂದರೆ ಒಂದೇ ಒಂದು ಟೇಬಲ್ಲು ಮರದ ಟೇಬಲ್ಲು ಒಂದೇ ಒಂದು ಮರದ ಚೇರು ಇಷ್ಟೇ ಎರಡೇ ಇದ್ದಿದ್ದು ಆ ಎರಡೂ ಇಷ್ಟೇ ಅವ್ರು ಬಂದು ನಾವು ಬ್ಯಾಂಕ್ ದುಡ್ಡು ಕಟ್ಟಬೇಕು ಲೋನ್ ಇದೆ ಅಂತ ಹೇಳಿ ಏನಿಲ್ಲ ದುಡ್ಡು ಕಟ್ಟೋದಕ್ಕೆ ಅವೆಲ್ಲ ಎಚ್ಚೆತ್ತುಕೊಂಡು ಏನೋ ಮತ್ತೆ ಪ್ರಧಾನಮಂತ್ರಿಗಳಾದವರು ಏನೋ ಮಾಡಿಕೊಂಡಿದ್ದಾರೆ ಆಯಿತು ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಧರ್ಮಪತ್ನಿ ಒಂದಿನ ಯಾರೋ ಮದುವೆಗೆ ಏನೋ ಬೇಕಂತ ಬೇಕಾದವರು ಅವರಲ್ಲಿ ಬಡವರು ಹೋಗಿ ಕೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮಲ್ಲಿ ಏನಿದೆ ನಾವು ಕೊಡೋಕ್ಕಾಗಲ್ಲ ಏನಾದರೂ ಸರ್ಕಾರದಿಂದಲೇ ನಾವು ಕೊಡಿಸ್ಬೇಕು ಅಂತ ಹೇಳಿದ್ರು ಆಮೇಲೆ ಈ ಎಮ್ಮನಿಗೆ ಏನು ತಿಂಗಳಿಗೆ ಎಷ್ಟು ಕೊಡ್ತಾರೋ ಅಷ್ಟರಲ್ಲಿ ಒಂದು 50 ರೂಪಾಯಿ ಉಳಿಸಿದ್ದಂತೆ ಆ ಕಾಲದಲ್ಲಿ ಆ 50 ರೂಪಾಯಿನ ಕೊಟ್ಬಿಟ್ಲತ್ತೆ ಏ ನಮ್ಮ ಮನೆ ಹತ್ರ ಬಂದಿದ್ದಾರೆ ಇನ್ಯಾಗ ನಮ್ಗೆ ಬೇಕಾದವರು ಮದುವೆಗೆ ಬಡವರು ಅದು ಹೇಳಿದಂತೆ ಗಂಡನಿಗೆ ಊಟ ಮಾಡಿಕೊಂಡು ನನಗೆ ಮಾಡಿದೆ ಅಂತೆ ಓ ಹೌದೇನೋ ಹೇಳಿದಂತೆ ಪಿ ಎನ್ ಕರೆದುಬಿಟ್ಟು 50 ರೂಪಾಯಿ ಡಿಡಕ್ಷನ್ ಮಾಡಪ್ಪ ನಾಳೆಯಿಂದ ನಮಗೆ ಕಮ್ಮಿ ಕೊಡು 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದಕ್ಕೆಲ್ಲ ನಾವು ಅಲ್ಲಿ ಮಿಕ್ಕಿದ್ದು ಅವ್ರಿಗೆ ಕೊಟ್ಟಿದ್ದ ನಮ್ಮ ಹೆಂಗಸರು ಸರ್ಕಾರ ದುಡ್ಡು ಆಗಲ್ಲ ಅಂತೇಳಿ 50 ರೂಪಾಯಿ ಕಮ್ಮಿ ಮಾಡಿದ್ರು ಅಂತ ಮಹಾನುಭಾವರು ಇದ್ದಾರೆ ಇವಾಗ ಜೋಗಿ ನಾನು ಸಿಕ್ಕದ ಸರ್ಟಿಫಿಕೇಟ್ ಹೊಡೆದಾಕ್ತೀನಿ ಸಿಕ್ಕದ ಸರ್ಕಾರ ಹಾಕೊಂಡು ಮುಂದೆ ಹೊಡೆದಾಕಿ ಇದು ಮಾಡ್ತಾರೆ ಇವತ್ತು ದಿನ ಅವ್ರನ್ನ ನೆನೆಸ್ಕೋಬೇಕು ಯಾಕೆ ಅವ್ರನ್ನ ಆಚರಣೆ ಮಾಡ್ತೀವಿ ಅಂದರೆ ಹಿಂದಿಂದು ನೆನೆಸ್ಕೊಂಡ್ರೆ ಜನಕ್ಕೆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಅವ್ರಿಗೆ ಸ್ವಲ್ಪ ಜ್ಞಾನ ಪ್ರಜ್ಞೆ ಬರಲಿ ಅಂತೇಳಿ ಇದನ್ನು ನಾವು ನೆನೆಸ್ಕೊಳ್ಳೋದು ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಇವತ್ತು ದೇಶಾದ್ಯಂತ ಭಾರತ ದೇಶಾದ್ಯಂತ ಕೂಡ ಆಚರಿಸ್ತಾ ಇದ್ದಾರೆ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗೋಣ ಇನ್ನೂ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ನಾವು ನಿಮ್ಮ ಮಾಧ್ಯಮದವ್ರು ಬಂದಿದ್ದವ್ರು ಕೂಡ ನಾನು ಸ್ವಾಗತ ಬಯಸ್ತಾ ನಮ್ಮ